ಅಂದರೆ ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಅದನ್ನು ಆಯಿಲ್ನ ಫ್ರೈ ಮಾಡ್ಕೊತೀನಿ. ಫುಲ್ ಹಣ್ಣೆಲ್ಲ ಆದಮೇಲೆ ನೀರು ಹಾಕಿ ಸ್ವಲ್ಪ ಅಪ್ಪ ಇನ್ನೂ ತಂಡಿಜೋರ ಅದಾವ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಎಲ್ಲ ಮುದ್ದು ವೀಕ್ಷಕರೇ. ಚಾನಲ್ಗೆ ಹೊಸದಾಗಿದೆ, ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದಲ್ಲಿ ಗಂಟೆ ಬಾರಿಸ್ಬಿಟ್ರೆ ನಾವು ವೀಡಿಯೋ ಹಾಕಲು ಡೈಲಿ ನಿಮಗೆ ನೋಟಿಫಿಕೇಷನ್ನು ಬರ್ತಾ ಇರ್ತಾವೆ. ಹಾಂ, ಅಂದಂಗೆ ಈ ವಿಡಿಯೋ ಸೂಪರ್ ಡಿಫ್ರೆಂಟ್ ಆಗೋದೈತಿ. ಯಾಕಂದ್ರೆ ಐಶು ನೋಡ್ರಿ ಏನೋ ಒಂದು ಹೊಸದು ಎಕ್ಸ್ಪ್ಲೋರ್ ಮಾಡ್ಯಾಳ. ಬರ್ರಿ ನೋಡೋಣ. ಅಂತ ಇವತ್ತು ವೈಶಾಲಿ ಬರಂಗಿಲ್ಲ ರೀ, ಯಾಕಂತಂದ್ರೆ ಏನೋ ಕಣ್ಣಿಗೆ ಕೆಂಪಾಗ್ತಾವ ಅಂತ ನೋಡ್ರಿ, ಯಾವುದೋ ಒಂದು ಹರಡಾಗ್ತದೆ ನೋಡ್ರಿ ಅದು ಡಿಸೀಸ್. ಸೊ ಅಕ್ಕಿಗೆ ಅದು ಬಂದದ. ಸೊ ಹಂಗಾಗಿ ಅಕ್ಕಿ ಬಂದಿಲ್ಲ. ಆಕಾಶ್ ಅವ್ರಿಗೆ ಜ್ವರ ಬಂದವ್ರಿಗೆ ಗೊತ್ತಿಲ್ಲ, ಏನು ಒಂದಕ್ಕೊಂದು ಸಿಂಕ್ ಆಗತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಏನು ಮಾಡಿದೆ ಅಂತಂದರೆ ಆಕಾಶಿಗೆ ಜ್ವರ ಬಂದವ್ರಿ. ಸೊ ಸ್ವಲ್ಪ ಟೊಮೆಟೊ ಸಾರು ಅಥವಾ ರೈಸ್ ಹಿಂಗೆ ಮಾಡಿಕೊಡ್ತೀನಿ. ನೀನು ಇಲ್ಲ ಸ್ವಲ್ಪ ರೊಟ್ಟಿ ಮುಡ್ಗಿ ತಿಂತಾರಂದ್ರೆ ರೊಟ್ಟಿ ಮುಡ್ಗಿ ಮಾಡಿಕೊಡ್ತೀನಿ. ಈಗ ಏನು ಮಾಡಿದೆ ಅಂದರೆ ಎಲ್ಲ ಬಾಂಡೆ ಎಲ್ಲ ಸಿಕ್ಕಿದೆ ರೀ, ಗ್ಯಾಸಿನ ಗಟ್ಟಿ ಎಲ್ಲ ಫುಲ್ ಕ್ಲೀನಾಗಿ ಇಟ್ಕೊಂಡೆ. ಈಗ ನೆಲ ಒರೆಸ್ಕೋತೀನಿ. ನೆಲ ಒರೆಸೋದೊಂದು ಬಾದ ಆಗಿಬಿಟ್ಟೈತೆ ರೀ, ಇದು ಅರ್ಬಿ ತೊಗೊಂಡು ಒರೆಸ್ಬೇಕಾ. ಸೊ ಅದನ್ನು ಒರೆಸೋನಂತ ನಮ್ಮ ಲಿಲ್ಲಿ ಅವ್ರದ್ದು ಇವತ್ತು 5 ಗಂಟೆಗೆ ಕರ್ಕೊಂಡು ಹೋಗ್ತೀನಂದೇನು ರೀ. ಅದೇ ಹೇರ್ ಕಟಿಂಗಿಗೆ ನಾಟ್ಸ್ ಆಗ್ಯಾವ ರೀ ಅದಕ್ಕೆ ಸ್ವಲ್ಪ. ಸೊ ಅದೇನು ಮಾಡ್ತದಂದ್ರೆ ತಲೆ ಬಾಚಕ್ ಡೈಲಿ ತಲೆ ಬಾಚ್ತೇನೆ ರೀ, ಬಟ್ ಅದು ಬಾಚಿಸ್ಕೊಳಂಗಿಲ್ಲ. ಸೊ ನಾಟ್ಸ್ ಆಗ ಅದನ್ನೆಲ್ಲ ಟ್ರಿಮ್ ಮಾಡಿಸ್ಕೊಂಬರ್ತೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಎಕ್ಸಸರೀಸ್ ತೊಗೊಂಬರ್ತೇನೆ ರೀ, ಅದಕ್ಕೆ ಬೇಕಾಗೋ ಕ್ಯಾಲ್ಶಿಯಂ ಬೋನ್ಸ್ ಎಲ್ಲ. ಸೊ ಅದಕ್ಕೆ ತೊಗೊಂಬರ್ತೇನೆ ಅಂತ ಲಾಗ್ ಎಡಿಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಲಾಗ್ ಎಡಿಟ್ ಮಾಡಿ ಎಲ್ಲ ವೈಂಡ್ ಅಪ್ ಮಾಡ್ತೀನಿ. ಆ ಚಾಪಿಂಗ್ ಬೋರ್ಡ್ ಬಾದ್ ಆಗೈತೆ ರೀ, ಅದೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಕಲಿ ಆಗೈತಿ. ಸೊ ಹಾಗಾಗಿ ಅದನ್ನು ತೆಗೆದು ರಿಪ್ಲೇಸ್ ಮಾಡ್ಬೇಕು. ಸೊ ಇದೆಲ್ಲ ಕ್ಲೀನಾಗಿ ಇಟ್ಕೊಂಡೆ. ಸೊ ಇದು ತುಪ್ಪ ಆ್ಯಕ್ಚುಲಿ ಈಗ ನಾವು ಊರಿಗೆ ಒಯ್ದು ಬಿಡ್ತೇನೆ ರೀ ತುಪ್ಪ. ಸೊ ಇದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೇನು ರೀ. ಈಗೇನು ಮಾಡ್ತೇನೆ ಅಂತಂದ್ರೆ ನೆಲ ಎಲ್ಲ ಹೊಲಸಾಗೈತಿ, ನೆಲ ಒರೆಸ್ಕೋತೇನಂತೆ. ರೈಸ್ ಇಟ್ಟಿನಿ ರೀ, ಆಮೇಲೆ ಟೊಮೆಟೊ ಸಾರು ಮಾಡೋಕೆ ಇಟ್ಟಿನಿ. ಸೊ ಆಕಾಶಿಗೆ ಟೊಮೆಟೊ ಸಾರು ಭಾಳ ಲೈಕ್, ಅದು ನಾ ಮಾಡೋದಂತ್ರಿ ಭಾಳ ಲೈಕ್ ಆಗ್ತದೆ. ನಮ್ಮ ಮಮ್ಮಿ ಸಾರೆಲ್ಲ ಮಾಡ್ತೀನಿ ರೀ. ಏನಂತಂದರೆ ಟೊಮೆಟೊ ಎಲ್ಲ ಕಟ್ ಮಾಡಿ ಅದನ್ನು ಆಯಿಲ್ನ ಫ್ರೈ ಮಾಡ್ಕೊತೀನಿ ರೀ. ಫುಲ್ ಹಣ್ಣೆಲ್ಲ ಆದಮೇಲೆ ನೀರು ಹಾಕಿ ಸ್ವಲ್ಪ ಕಡ್ಲಿ ಹಿಟ್ಟು ಹಚ್ತೀನಿ, ಸ್ವಲ್ಪ ಕೊಬ್ಬರಿ ಹಾಕ್ತೀನಿ, ಸ್ವಲ್ಪ ಬೆಲ್ಲ ಹಾಕ್ತೀನಿ, ಉಪ್ಪು ಹಾಕಿರ್ತೀನಿ ರೀ. ಇಷ್ಟು ಬಿಟ್ಟರೆ ಯಾವ ಮಸಾಲೆನೂ ಹಾಕಿರಂಗೇನೆ ಇಲ್ಲ. ಸೊ ಭಾಳ ರುಚಿ ಆಗ್ತದೆ, ಎಷ್ಟು ಕುದಿತಿಲ್ಲ ಟೊಮೆಟೊ ಸಾರು ಅಷ್ಟು ರುಚಿ ಆಗ್ತದೆ ನೋಡಿರಿ. ನಾನು 2 ಸೀಟಿ ಹೊಡೆದು. ಸೊ ಈಗ ಇಲ್ಲಿನ ಗ್ರೂಮಿಂಗ್ ಸೆಷನಿಗೆ ಕರ್ಕೊಂಡು ಹೊಂಟೇನ್ರಿ ಆಕಾಶಿಗೆ. ಆಮೇಲೆ ಸೊ ಹಂಗಾಗಿ ಜಸ್ಟ್ ಊಟ ಮಾಡಿದ್ರೆ ಮಲ್ಕೊಂಡ್ರಿ, ಮತ್ತು ವಾಪಸ್ ಲಾಗ್ ಒಂದು ಎಡಿಟ್ ಮಾಡ್ಬೇಕಂತ್ರಿ. ಸೊ ಏನೇನೋ ವಿಡಿಯೋ ಎಡಿಟ್ ಮಾಡಿದರೆ ಜೋರ್ದಾಗನ ನೋಡು ನಡೀರಿ, ಪಟ ಪಟ ಕರ್ಕೊಂಡು ಹೋಗ್ತೀನಿ, ನಾನೇ ವಿಡಿಯೋ ಮಾಡ್ತೀನಿ ಆದಷ್ಟು. ಸೊ ಅದೇನೋ ಮಾಲ್ ಅಂತ ರೀ, ಒನ್ ಸ್ಟಾಪ್ ಮಾಲ್ ಅಂತ. ಹೆಂಗೆಂಗೋ ಏನೇನೋ ಹೊಸದು ಮಾಡ್ಯಾರ, ಫ್ರೀ ಫೋಟೋಶೂಟ್ ಕೊಡ್ತಾರೋ ಅಂತ, ಅದಕ್ಕೆ ನಾನು ಫುಲ್ ರೆಡಿ ಆಗೊಂಟೇನ್ರಿ. ಅವರೇ ನಡೀರಿ ಹೋಗುನು. ಬಂದೈತ್ರಿ, ಅದನ್ನು ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತೇನಂತ. ಬರುವಾಗ ನೋಡೋಣ. ಜಸ್ಟ್ ಬರ್ತೀರಿ, ಜಸ್ಟ್ ಡಾಗ್ಸ್ಗೆ ಎಕ್ಸ್ಪ್ಲೋರ್ ಮಾಡೋದು ಬರ್ರಿ. ನಮ್ದಿಲ್ಲಿ ಫುಲ್ ಆ್ಯಕ್ಚುಲಿ ಭಾಳ ಬೇಜಾರಾಗ್ತದೆ ರೀ, ಬಿಕಾಸ್ ಅದಕ್ಕೆ ನಾಟ್ಸ್ ಭಾಳ ಆಗವ. ಈಗ ಝೀರೋ ಅನ್ನತ್ತಾರ ನನಗೆ ತ್ರಾಸ ಆಗತ್ತದ, ಯಾವ ನನಗೆ ಅರ್ಥ ಆಗೋಯ್ತು. ಸೊ ಇದ್ರದ್ದೆಲ್ಲ ಹೇರ್ಸ್ ಎಲ್ಲ ತೆಗ್ಸಾತದ ರೀ. ಒನ್ ಸ್ಟಾಪ್ ಶಾಪ್, ಒನ್ ಇನ್ ಆಲ್ ಶಾಪ್ ನೋಡ್ರಿ. ಇಲ್ಲೆಲ್ಲ ಡಾಗಿಗೆ ಎಲ್ಲ ಬ್ರೀತ್ಸಿಗೆ ಸಂಬಂಧಪಟ್ಟಂಗೆ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಸಿಗ್ತಾವೆ. ಇಲ್ಲೇ ಇಲ್ಲೇ ಗ್ರೂಮಿಂಗ್ ಸೆಷನ್ ನಡೆಯತ್ತದೆ ನಮ್ದು ಇಲ್ಲಿ. ಇದು ಫೈನಲಿ ನಮ್ಮ ಲಿಲ್ಲಿಗೆ ಬೇಬಿ ಕಟ್ ಮಾಡ್ಸಾತೇನೆ ರೀ, ಮಾಡಿಸ್ಕೊಳತ್ತದ ಪಾಪನೂ. ಹಿಂಗೆ ಅದು ನಿಮ್ಮ ಪಾಪ ಅನ್ಸಾತದೆ, ಅದಕ್ಕಾಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಬರ್ರಿ. ಬಲ್ ಇಲ್ಲಿ ಬಂದ್ರಿ ಅಂತಂತಂದ್ರೆ ಲಿಲ್ಲಿಗೆ ನೈಟ್ ಟೂತ್ಪೇಸ್ಟ್ ಅಂತ. ಈ
ಬ್ರಷ್ ಅಂತ ತೊಗೊಂಡು ಹೋಗ್ಬೇಕಾಗುತ್ತೆ. ಬ್ರಷ್ ತೊಗೋತೀನಿ. ಆಮೇಲೆ ಇದು ಟಾಯ್ಸ್ ಯಾರಾದರೂ ನೋಡ್ರಿ, ಅದ್ರ ಟಾವೆಲ್ಸ್ ಅಂತ ಡ್ರೆಸ್ಸ, ಅದ್ರ ಕ್ಲೋತ್ಸ್ ಅದ ನೋಡ್ರಿ. ಇಲ್ಲ ಆ್ಯಕ್ಚುಲಿ ನಮ್ಮ ಡಿಲ್ಲಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ ತೊಗೋಬೇಕನ್ನತ್ತೀನಿ. ಸೊ ಇಲ್ಲಿ ಎಷ್ಟೋ ಗೊಂಡ ಸ್ನ್ಯಾಕ್ಸ್ ಇದಾವೆ, ಮನುಷ್ಯರ್ಗತೆ ಟೇಸ್ಟ್ ಮಾಡಿ ತೊಗೊಳೋಂಥವೂ ಅಲ್ಲ. ಸೊ ನೋಡ್ತೀನಿ ಯಾವ್ದು ಒಂದು ಚಲೋ ಅಲ್ಲಿಗೆ ತೊಗೊಂಡು ಹೋಗ್ತೀನಿ. ಮಿಲ್ಕಿ ಚೂ ಇಲ್ಲಿಗೆ ಇಂಥ ಥರ ತೊಗೋಬೇಕಂತ ಹೇಳತ್ರಿ, ನೋಡು ನಾನು ತೊಗೊಳೋಣ. ಹಾಂ ಇಲ್ಲದ ನೋಡ್ರಿ, ನಮ್ಮ ಡೆಲ್ಲಿಗೆ ಟಾಯ್ಸ್ ಎಷ್ಟೋ ಕೊನ ಟಾಯ್ಸ್ ಇರೋ, ಅದಕ್ಕೆ ಯಾವುದ್ರ ಒಂದು ಚಲೋ ಟಾಯ್ಸ್ ತೊಗೊಂಡು ಹೋಗೋಣಂತ. ಯಾವ್ದು ತೊಗೊಂಡು ಹೋಗೋಣ? ಆಗ ಅವತ್ತು ತೊಗೊಂಡು ಹೋಗಿದ್ದೆ, ಬಟ್ ಅದು ವೇಸ್ಟ್ ಆಯ್ತು ರೀ. ಅದು ಇಲ್ಲಿ ಅದಾವ್ರಿ ಸ್ನ್ಯಾಕ್ಸ್, ತಗೊಂಡು ಹೋಗೋಣ ಅಂತ. ಇಲ್ಲಿ ಕೇಕ್ ಊಟ ಇಲ್ಲ ಅಂತ. ಸೊ ತಗೋಬೇಕನ್ನತ್ತೇನೆ, ಐ ಆಮ್ ನಾಟ್ ಶೂರ್ ಏನು ತಗೋತೀನಿ ಅಂತ. ಸೊ ಹೇರ್ ಕಟ್ಟಿಂಗ್ ಎಲ್ಲ ಒದ್ದಾಡತ್ತದ್ರಿ ನನ್ನ ಮುಖ ನೋಡಿ. ಅದ್ರದ್ದು ಹೇರ್ ಕಟ್ಟಿಂಗ್ ಎಲ್ಲ ಮುಗೀತು, ಎದ್ದು ಬಂದ ಬಿಡೋಣ. ಸ್ಟೋರ್ನಾಗ ಮನುಷ್ಯರ್ಕಿಂತ ತಡ್ಸಿದ್ರೇ ಜಾಸ್ತಿ ರೇಟ್ ಅದಾವ್ರಿ. ನನಗೆ ಅದ್ರ ಶಾಂಪು ಬಂದ್ಬಿಟ್ಟು 1450 ರೂಪಾಯಿ ಅಂತ, ಅದ್ರದ್ದು ಬ್ರಷ್ ಬಂದುಬಿಟ್ಟು 300 ರೂಪಾಯಿ ಅಂತ. ಹಲ್ವಾನ ಏನೆಲ್ಲ ಬರ್ಲ್ಸ್ ಅದಾವ್ರಿ ನಮ್ಮ ಡೆಲ್ಲಿ. ನೀ ಯಾವ್ತಾರ ನೋಡಿದ್ರೆ ನಮ್ಮ ಯಜಮಾನ್ರ ಹತ್ರ ಬೈದ ಬಿಡ್ತಾರ. ಅಲ್ಲಿ ಆಕಾಶಕ್ಕೆ ತಂದೆ ಜ್ವರ ಬಂದವ್ರಿ, ಇನ್ನೂ 30 ನಿಮಿಷ ಅಂತ ಡೆಲ್ಲಿ ಇದೆಲ್ಲ ಗ್ರೂಮಿಂಗ್ ಮುಗಿಯೋದು. ಸೊ ಅದೆಲ್ಲ ಮುಗಿಸ್ಕೊಂಡು ಪಟ ಪಟ ಮನೆಗೆ ಹೋಗ್ತೀನಿ, ಹುಡುಗಿ ಕಳಿಸಂದ್ರಿ. ಅಲ್ಲಿ ಫುಲ್ ಇಟ್ಟ ಕನಾಸತ್ರಿ, ಎಲ್ಲ ಕೂದಲ ಎಲ್ಲ ಹೋಗಿ ಫುಲ್ ನಾಟ್ಸ್ ಆಗ್ಯಾವತ್ತಾಗ ಯಾವ ಥರ ಅವ್ರ ಡೆಲ್ಲಿ ಹೇರ್ ಕಟ್ ಆಯ್ತು ರೀ. ಹಿಂಗೆ ಕನಾಸದ ಭಾಳ ಹೊಲಸು ಕನಾಸದ, ಅದಕ್ಕೆ ಒಂದು ಟ್ರೀಟ್ ತೊಗೊಳನಿ, ಆಟೋ ಬುಕ್ ಮಾಡೀನಿ. ನನಗೆ ಗೊತ್ತಿಲ್ಲ ಆಟೋದಾಗ ಏನೋ ಡೆಲ್ಲಿನ ಕರ್ಕೊಂಡ್ರೇನೋ 5000 ಫೈನ್ ಹಾಕ್ತಾರಂತ. ಸೊ ನೋಡು ನಡಿ, ಡೆಲ್ಲಿಗೆ ಫುಲ್ ನಾಚಿಕೆ ಆಗತ್ತದ ರೀ. ಹೆಂಗ್ ಮಾಡಾತದ ನೋಡೋದ, ಫುಲ್ ಜಿಗಿ 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 ಜಿಗಿ. ಡೆಲ್ಲಿನ ಈ ಅಂತದಾಗ ನೋಡಿದ್ರೆ ನಮ್ಮ ಆಕಾಶ್ ಬಾಳ ಬೈತ. ಹೌಸ್ ಡೆಲ್ಲಿ ಲುಕಿಂಗ್ ಕಮ್ ಶೋ ರಿವ್ಯೂ, ಹೌಸ್ ಡೆಲ್ಲಿ ಲುಕಿಂಗ್. ಅಪ್ಪ ಇನ್ನು ತಂಡಿ ಜೋರ ಅದಾವ. ಇದು ಚಿಕನ್ ಅದ್ದು ಟ್ರೀಟ್ ತಂದಿದ್ದೆ ರೀ ನಮ್ಮ ಡೆಲ್ಲಿ ನೋಡು, ಫುಲ್ ಹಶು ಆಗೈತ್ರಿ. ಅದೇ ಅದಕ್ಕೆ ಕ್ಯಾರೆಟ್ ಬಾಲ್ ಮಾಡಾಕಿಟ್ಟಿನಿ. ನಮ್ಮ ಆಕಾಶ್ ಅವರಿಗೆ ಫುಲ್ ಇಡ್ಲಿ, ಸಾರಿ ನಮ್ಮ ಆಕಾಶ್ ಅವರಿಗೆ ಫುಲ್ ತಂಡಿ ಜ್ವರ ಬಂದಾವ ಅಂತ ಹೇಳಿದ್ನಲ್ರಿ. ಸೊ ಈಗ ಇಡ್ಲಿ ಹಾಕೊಟ್ಟಿದ್ದೆ, ಇಡ್ಲಿ ತಿಂದ್ರೆ ಕ್ಯಾಮ್ ತರಿಸಿದ್ದೆ ರೀ, ಅವ್ರಿಗೆ ಜ್ವರ ಬಂದಿದ್ದಕ್ಕೆ. ಸೊ ಹಂಗಾಗಿ ಇವತ್ತು ದೋಸೆ ಮಾಡಿದ್ನಲ್ರಿ, ಸೊ ಇಡ್ಲಿ ಇಟ್ಟಿರಲಿಲ್ಲ. ಸೊ ಅದಕ್ಕೆ ಇಡ್ಲಿ ತರಿಸಿ ಅವ್ರಿಗೆ ತಿನ್ಸಿದೆ. ನಮ್ಮ ಡೆಲ್ಲಿ ಅವರಿಗೆ ಇದು ರೆಡಿ ಆಗತ್ತದ ಕ್ಯಾರೆಟ್. ಆಮೇಲೆ ನನಗೆ ಹೊಟ್ಟೆ ತುಂಬಲ್ಲ ಅಂತ ಹೇಳಿ ಒಂದು ಗ್ಲಾಸ್ ಹಾಲು ಕೂಡ ಹಾಕ್ತೀನಿ. ಹಾಲ್ ರೈಟ್ ಸ್ನೇಹಿತರೆ, ಜಾಸ್ತಿ ಅಂತೂ ಶೂಟ್ ಮಾಡೋಕೆ ಆಗಿರಲಿಲ್ಲ. ಏನೇನು ಕವರ್ ಮಾಡ್ಬೋದಿತ್ತು ಐಶ್ವರ್ಯ ಕವರ್ ಮಾಡಿ, ನಾ ಅಂತರೂ ಹಂಗೆ ಬಿದ್ದುಬಿಟ್ಟಿದ್ದೆ. ಆ್ಯಂಡ್ ನಮ್ಮ ರಜನಿಯವ್ರು ಅಂತಾರ, ರಜನಿ ಅಲ್ಲ ರಂಜಿತ್ ಅವ್ರು ಅಂತಾರೆ, ಆಕಾಶ್ ಅಂಡ್ ಐಶು ಲೈಫ್ ಈಸ್ ಅಪ್ಸ್ ಆ್ಯಂಡ್ ಡೌನ್ಸ್, ಬಟ್ ಏನೇ ಬರಲಿ ಸ್ಟ್ರಾಂಗ್ ಆಗಿ ಫೇಸ್ ಮಾಡಿ, ಓಕೆನಾ ಐಶು, ಬೇಜಾರು ಮಾಡ್ಕೋಬೇಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಮೋಹುಲ್ ಅವ್ರು ಹೇಳ್ತಾರೆ, ಐಶು ಇನ್ ವಿಚ್ ಇಯರ್ ವರ್ ಯು ಬಾರ್ನ್ ಪ್ಲೀಸ್ ಟೆಲ್ ಮಿ, ಐ ಲೈಕ್ ಯುವರ್ ವ್ಲಾಗ್ಸ್ ವೆರಿ ಮಚ್.
ಐಶು ಡೇಟ್ ಆಫ್ ಬರ್ತ್ ಬಂದುಬಿಟ್ಟು 1997, ಆಕಾಶ್ ಒಂದು 1993. ಆಲ್ ರೈಟ್ ಸ್ನೇಹಿತರೆ, ಈ ವ್ಲಾಗ್ ಇಲ್ಲಿವರೆಗೂ ನೋಡಿದ್ರೆ ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿರಲೇಬೇಕು. ಯಾವುದೋ ಒಂದು ಕಾರಣದಾಗ ಕೂಡ ಇಷ್ಟ ಆಗಿತ್ತು ವೀಡಿಯೋ ಲೈಕ್ ಮಾಡೋದು ಮರಿಬೇಡ್ರಿ. ಏನೇನೋ ಒಬ್ಬರು ಕೆಳಗಡೆ ಕಮೆಂಟ್ ಸೆಕ್ಷನ್ ಹಾಕಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸುಪ್ರೀಮದ ಎಪಿಸೋಡ್ ಶಾರ್ಪ್ 7 ವರೆಗೆ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್. ಸರ್ವೇ ಜನ ಸುಖಿನೋ ಬಂತು.